ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ನಂಗೆ ಲೇಟ್ ಆಗುತ್ತೆ ಕಣೆ, ನಾನು ಹೊರಟ್ಬಿಡ್ತೀನಿ. ಇರಕ್ಕ ಬಂದ್ಬಿಡ್ತಾನೆ. ನೀನೇನು ಚಿಂತೆ ಮಾಡ್ದೆ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೋ ಹೋಗು. ಬಂದೆ 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 ಬಂದ್ಯ ಒಂದ್ ಮೇಂದಿಗೆ ಅದೆಷ್ಟು ಫೋನ್ ಮಾಡ್ತೀಯ ನೀನು? ಮತ್ತೆ ನೀನ್ ಇಷ್ಟೊತ್ ಮಾಡಿದ್ರೆ ಅಮ್ಮ ತಾಯಿ ಅಂಗಡಿ ಏನ್ ಪಕ್ಕದ ಮೇಲೆ ಇದೆಯಾ? ಹಿಂಗ್ ಹೋಗಂಗ್ ತಂದ್ಬಿಡಕ್ಕೆ? ಹಂಗಲ್ಲ ಶಶಿ ಅಣ್ಣ, ಅವಳ ಮನೆಗೆ ಹೋಗ್ಬೇಕಂತ ಅರ್ಜೆಂಟ್ ಮಾಡ್ತಿದ್ದಾಳೆ. ಸರಿ ಸರಿ ಕೊಡು ಬೇಗ ತಗೋ. ರಾಧಿಕಾ ನಿನಗೆ ನನ್ನ ಏನಮ್ಮ ನೀನು ಇವತ್ತು ಅಕ್ಕನ್ ಬಿಡ್ತಿಲ್ವಲ್ಲ ನೀನು? ಅಕ್ಕ ಇವಾಗ ನರ್ಸ್ ರಾಧಿಕಾ ಅಲ್ಲ, ಮಧುಮಗಳು ರಾಧಿಕಾ. ಇಂತ ಮಧುಮಗಳು ಮುಖದಲ್ಲಿ ನಗುನೇ ಇಲ್ದಂಗ್ ಮಾಡಿದ್ಯ. ಬಾ ಒಳಗಡೆ ಹೋಗೋಣ ಅಕ್ಕ. ಬಾ ಅಕ್ಕ. ಅಯ್ಯೋ ಏ ಹೇಳಿ ಹೇಳಿ ಹೇಳಿ, ಮೇಲೆ ತಳಿ ಬೇಗ. ರಮ್ಯಾ ಏನೇ ಇದು? ನಂದೇನು ಇಲ್ಲ ಅದಕ್ಕೆ, ಎಲ್ಲ ನಮ್ಮಕ್ಕಂದೆ. ಎಲ್ರೂ ಕೇಳಿಸ್ಕೊಳ್ಳಿ, ಮಧುಮಗಳಿಗೆ ಮೆಹಂದಿ ಶಾಸ್ತ್ರ ನಡೀತಾ ಇದೆ, ದಯವಿಟ್ಟು ಎಲ್ರೂ ಇಲ್ಲೇ ಇರಿ. ಏ ಮೆಹಂದಿ ಶಾಸ್ತ್ರ ಮಾಡೋದ್ ಮದ್ವೆಗಲ್ವಾ? ನಾವ್ ಎಂಗೇಜ್ಮೆಂಟ್ ಗೂ ಮಾಡೋಣ ಬಿಡಕ್ಕ, ಜೊತೆಗೆ ಮಕ್ಕಳು ನಾಮಕರಣಕ್ಕೂ ಸೇರ್ಸ್ ಮಾಡ್ಬಿಡೋಣ. ಸ್ವಲ್ಪ ಓವರ್ ಆಯ್ತು ಅಕ್ಕ, ಕೈ ಕೊಡು. ಅತ್ತೆ ನಂಗ್ ಫಸ್ಟ್. ಋತ್ವಿ ಫಸ್ಟ್ ರಾಧಿಕಾ ಅತ್ತೆಗೆ, ಆಮೇಲೆ ನಿನ್ಗೆ. ಹಾ ಎಲ್ಲಾರ್ಗೂ ಮೆಹಂದಿ ಹಾಕೋಷ್ಟ್ರಲ್ಲಿ ಬೆಳಗ್ಗೆ ಆಗತ್ತೆ, ಆಮೇಲೆ ನನ್ ಗಂಡ ಕೋಲ್ ತಗೋಬರ್ತಾರಷ್ಟೇ. ಹಾಗೆಲ್ಲ ಏನು ಆಗಲ್ಲ, ಸುಮ್ನೆ ಇರೆ. ರಮ್ಯಾ ನೀನು ರಾಧಿಕನಿಗೆ ಮೆಹಂದಿ ಹಾಕು, ನನ್ ಗಮ್ಯಂಗ್ ಮೆಹಂದಿ ಹಾಕ್ತೀನಿ. ಸರಿ ಅದಕ್ಕೆ. ರೆಡಿ? ಇವಾಗ್ಲೇ ಸ್ಟೋರಿ ಹಾಕ್ತೀನಿ ಅಕ್ಕ. ನಾನು ನಿನ್ ಹೋಗ್ ಬರ್ತೀನಿ. ಯಾಕ್ ಗಮ್ಯ ಇವತ್ತಿಲ್ಲೇ ಇರು, ನಾಳೆ ನಮ್ ಜೊತೆನೆ ಬರುವಂತೆ. ಇಲ್ಲ ಅಕ್ಕ, ನಾನು ನಮ್ ಮನೆಯವ್ರ ಜೊತೆ ಬಂದ್ರೇನೆ ಚೆನ್ನಾಗಿರತ್ತೆ. ನಮ್ ಜೊತೆ ಬಂದ್ರೆ ಏನೇ ಆಗತ್ತೆ? ರಮ್ಯ ಅವಳು ಹೇಳ್ತಿರೋದ್ ಸರಿಯಾಗೇ ಇದೆ. ಕಲ್ಕಿ ನೀನ್ ಗಮ್ಯನ ಕರ್ಕೊಂಡ್ ಹೋಗಿ ಜೋಪಾನ್ವಾಗಿ ಡ್ರಾಪ್ ಮಾಡ್ಬಾ. ಸರಿ ಅಕ್ಕ. ಹಾ ಗಮ್ಯ ಗಮ್ಯ ಗಮ್ಯ, ನಿನ್ನಾದ್ನೇನು ಮರಿದೆ ಹಳ್ಳಿ ಕರ್ಕೊಂಬಾ ಅಮ್ಮ, ಇಲ್ಲಾಂದ್ರೆ ಕಲ್ಕಿ ಮುಖನೇ ನೋಡಕ್ಕಾಗಲ್ಲ. ಅರ್ಥ ಆಯ್ತು. ಸರಿ ಅಕ್ಕ, ನಾನ್ ಇನ್ ಹೋಗ್ ಬರ್ತೀನಿ. ಸರಿ ಗಮ್ಯ, ಹುಷಾರು. ಅಮ್ಮ ಹೋಗ್ ಬರ್ತೀನಿ. ಹೋಗ್ ಬರ್ತೀನಿ. ಸರಿ ಗಮ್ಯ, ನಡಿ ಗಮ್ಯ. ರಮ್ಯ ನೀನ್ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಯಾ? ಪ್ಯಾಕಿಂಗ್ ಅಕ್ಕ, ನನ್ ಮೆಹಂದಿ ಹಾಕೋಬೇಕು. ಮತ್ ಬಟ್ಟೆ ಪ್ಯಾಕ್ ಯಾವಾಗ ಮಾಡ್ಕೋತಿಯ ಪುಟ್ಟ? ಹಾ ಅದಕ್ಕೆ ನಮ್ಮ ಅತ್ತೆ ಇದಾರಲ್ಲ, ನಮ್ಮ ಅತ್ತೆ ತುಂಬಾ ಒಳ್ಳೆಯವರು, ನಂಗೆ ಹೆಲ್ಪ್ ಮಾಡ್ತಾರೆ. ಅರ್ಥ ಆಯ್ತು, ನಾನೇ ನಿನ್ ಲಗೇಜ್ ಪ್ಯಾಕ್ ಮಾಡ್ತೀನಿ, ಬೆಣ್ಣೆ ಹಚ್ಚೋದೆಲ್ಲ ಬೇಡ. ಸರಿ ಅದಕ್ಕೆ. ರಮ್ಯಾ ಬೇಗ ಮೆಹಂದಿ ಹಾಕೊಂಬಿಡಮ್ಮ. ಹಾಮ್ಮ ಎಲ್ಲರೂ ಬೇಗ ಮಲ್ಕೊಳ್ಳಿ, ಬೆಳಿಗ್ಗೆ ಬೇಗ ಎದ್ದು ಹೊರಡ್ಬೇಕು. ಸರಿ ಅಮ್ಮ. ಸುನೈನಾ ನೀನ್ ಪ್ಯಾಕಿಂಗ್ ನೋಡ್ಕೋ, ನಾನು ಅಡ್ಗೆ ಮನೆ ಕೆಲಸ ಮುಗಿಸ್ ಬರ್ತೀನಿ. ಸರಿ. ಬನ್ನಿ ಬನ್ನಿ. ಬನ್ನಿ ಬನ್ನಿ ಅಜ್ಜಿ. ಅಯ್ಯೋ ನನ್ನ ಕಷ್ಟ ಮಾಡಿ.
ಒಳ್ಳೇದಾಗ್ಲಮ್ಮ. ಹೆಂಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಜ್ಜಿ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಅಜ್ಜಿ. ಅಜ್ಜಿ ನೀನ್ ಹೇಗಿದ್ಯಾ? ನನ್ಗೇನಮ್ಮ, ಹಿಂಗಿದಿ ನೋಡು, ಊರು ಹೋಗು ಅಂತೈತೆ, ಕಾಡು ಬಾ ಅಂತೈತೆ. ಅಜ್ಜಿ ನೀನೇನು ಯೋಚನೆ ಮಾಡ್ಬೇಡ, ಕಾಡ್ ನಿನ್ನ ಬಾ ಅಂದ್ರೆ ಊರ್ ನಿನ್ನ ಬಿಟ್ಕೊಡಲ್ಲ. ಅಲ್ಲ ನಿನಗೆ ಅವ ಮಹಾ ವಯಸ್ಸಾಗಿದೆ ಅಂತ ಈಗ್ಲೂ ಇನ್ನೊಂದ್ ಮದ್ವೆ ಮಾಡ್ಬೋದು ಅಜ್ಜಿ ನಿನ್ಗೆ. ಬಿಟ್ಟಂದ್ರೆ ನೋಡು ರೀ, ಈ ಮುದ್ಕಿಗೆ ಎಷ್ಟು ಕೊಬ್ಬಿದೆ ಅಂತ ನೋಡಿದ್ರ? ಮೊದ್ಲೆಲ್ಲ ನಾವೇ ತಾನೆ ಈ ಮುದ್ಕಿನ ನೋಡ್ಕೊತಾ ಇದ್ದಿದ್ದು. ಕೃತಜ್ಞತೆ ಒಂದ್ ಚೂರಾದ್ರೂ ಇದೆಯಾ ಈ ಮುದ್ಕಿಗೆ? ಗುಂಡುಕಲ್ ತರ ನಾವಿಬ್ರು ಇಲ್ಲೇ ನಿಂತ್ಕೊಂಡಿದ್ರು, ನಮ್ಮ ಹತ್ರ ಮಾತಾಡ್ತಿದ್ರ ಇವ್ರು. ನೀನೀಗ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ. ಅದ್ ಸರಿ, ಕಾಶಿಯಲ್ಲಿ ಅಜ್ಜಿ ಅಲ್ಲಿ ನೋಡು. ಅಜ್ಜಿ ಸಂದಾಗಿರಪ್ಪ, ಎಲ್ಲಿ ನೀನ್ ಎಂಡ್ರೆ ಕಾಣಿಸ್ತಿಲ್ಲ, ಬರ್ಲಿಲ್ವಾ? ಅದು ಅಜ್ಜಿ, ಅವಳು ತಾಯಿಗೆ ಹುಷಾರಿಲ್ಲ ಅಂತ ತವ್ರ ಮನೆಗೆ ಹೋಗಿದ್ದಾಳೆ, ನಾಳೆ ಕಾರ್ಯಕ್ರಮಕ್ಕೆಲ್ಲ ಬಂದ್ಬಿಡ್ತಾಳೆ. ಸರಿ ಕಣಪ್ಪ. ಏಯ್ ಯಾರವ ಅದು, ಆರತಿ ತಗೊಂಡ್ ಬನ್ನಿ. ಅಜ್ಜಿ ಆರತಿ ಎಲ್ಲ ಯಾಕೆ? ಬ್ಯಾಡ್ವಾ? ಅಯ್ಯೋ ನನ್ ಮುದ್ದಿನ ಮೊಮ್ಮಗಳು ಈಗ ಮದ್ಮಗಳಾಗಿ ನಮ್ ಮನೆಗ್ ಬರ್ತಾವಳೆ, ಅದು ಹಳ್ಳಿ ಮನೆಗೆ. 8 ವರ್ಷದ ಮೇಲ್ ಬರ್ತಿದ್ಯಾ? ಆರತಿ ಮಾಡಿ ಕರ್ಕೋಬೇಕು ಪುಟ್ಟ. ಯಾರವ ಅದು, ಬಾವಾ, ಬಾ ಬಂದ ಆರತಿ ಮಾಡು. ಅಜ್ಜಿ ನೋಡಕ್ಕೆ ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದೆ. ಕುಂತ್ಕೊ ಮಗ, ಬನ್ನಿ ಅಜ್ಜಿ. ಏನ್ಲಾ ಕರಿಯಪ್ಪ, ನೀನು ನಿನ್ನ ಎಂಡ್ರು ಮೊದ್ಲಂಗೆ ಇದ್ದೀರಾ ಅಥವಾ ವಸಿ ಏನಾದ್ರೂ ಬದಲಾಗಿದ್ದೀರಾ?